ಲೋಕಾಯುಕ್ತ ಅಧಿಕಾರಿಗಳು ಪೂರ್ವಪರ ಒಂದು ದಾಖಲೆಗಳು, ಪೂರ್ವಪರ ಒಂದು ವಿಚಾರಗಳನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಬಂದಿರ್ತಾರೆ. ಯಾರ ಮೇಲೆ ಸುಮ್ಮ ಸುಮ್ಮನೆ ಎಲ್ಲರ ಮೇಲೂ ದಾಳಿ ಮಾಡಲಿಕ್ಕೆ ಹೋಗಲ್ಲ ಅವರು. ಯಾಕಂದರೆ ಅವ್ರ ಬಗ್ಗೆ ಅನುಮಾನ ಇದ್ದಾಗ ಒಂದು 4-5 ತಿಂಗಳಿಂದನೂ ಅವ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತಾರೆ. ಅವರ ಚಲನವಲನಗಳ ಬಗ್ಗೆ, ಅವರ ಆಸ್ತಿ, ಮನೆ, ಕಚೇರಿ, ಅವರ ವ್ಯವಹಾರ ಏನು, ಅವ್ರು ಏನು ಕೆಲಸ ಮಾಡ್ತಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಕಾರ್ತಿಕ್, ಕೋಲಾರದಲ್ಲಿ ವೆಂಕಟೇಶಪ್ಪ ಅವರ ಮನೆ ಮೇಲೆ ರೇಡ್ ಮಾಡಿದಾಗ ವೆಂಕಟೇಶಪ್ಪ ಅವರು ಯಾಕೆ ಇಷ್ಟೊಂದೆಲ್ಲ ಬಿದ್ದು ಬಿದ್ದು ಅಳುವಂತಹ ಸೀನ್ ಯಾತಕ್ಕೋಸ್ಕರ ಅಲ್ಲಿ ಕ್ರಿಯೇಟ್ ಆಯ್ತು ಅಂತ? ಹೌದು ಸಚಿನ್, ಏನು ಬಂಗಾರಪೇಟೆ ತಾಲೂಕಿನ ಕಳೆದ 8 ವರ್ಷಗಳಿಂದ ಇಒ ಆಗಿ ಕೆಲಸ ಮಾಡ್ತಾ ಇದ್ದಂತ ವೆಂಕಟೇಶಪ್ಪನವರು ಕಳೆದ 2 ದಿನಗಳ ಹಿಂದೆ ಬಾಗೇಪಲ್ಲಿಗೆ ಇಒ ಆಗಿ ವರ್ಗಾವಣೆ ಆಗಿರ್ತಾರೆ. ಏನು ಅವರು ಅವರ ಅಧಿಕಾರಾವಧಿಯಲ್ಲಿ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಎಂದ ಅದು ಬಂದ ದೂರುಗಳ ಹಿನ್ನೆಲೆಯಲ್ಲಿ ಏನು ಲೋಕಾಯುಕ್ತ ಎಸ್ಪಿ ಉಮೇಶ್ ಅವರ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಅವರ ಬಂಗಾರಪೇಟೆಯಲ್ಲಿರುವ 3 ನಿವಾಸಗಳು ಮತ್ತು ಮುಳಬಾಗಿಲು ತೆಪ್ಪನದೊಡ್ಡಿಯಲ್ಲಿರುವ 2 ನಿವೇಶಗಳ ಮೇಲೆ ಏನು ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸ್ತಾರೆ. ದಾಳಿ ನಡೆದ ವಿಚಾರ ತಿಳಿದ ತಕ್ಷಣ ವೆಂಕಟೇಶಪ್ಪನವರು ಅವರ ಮನೆಗೆ ಧಾವಿಸ್ತಾರೆ. ಮನೆಗೆ ಧಾವಿಸಿದ್ದು ಮನೆ ಒಳಗಡೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾಗ ಮನೆಯ ಮುಂಭಾಗಲು ರಸ್ತೆಯಲ್ಲಿ ಬಿದ್ದು ಬಿದ್ದು ಹೊರಲಾಡ್ತಾರೆ. ಅಂದ್ರೆ ತಾನು ಅಕ್ರಮವಾಗಿ ಸಂಪಾದಿಸಿದ್ದ ಹಣ ಎಲ್ಲ ಈಗ ಲೋಕಾಯುಕ್ತರು ವಶಪಡಿಸ್ಕೊಂತ ಇದ್ದಾರೆ ಅಂತೇಳಿ ಏನು ಬಿದ್ದು ಬಿದ್ದು ಒದ್ದಾಡಿ ಒಂದು ದೊಡ್ಡ ಹೈಡ್ರಾಮನೇ ಕ್ರಿಯೇಟ್ ಮಾಡ್ತಾರೆ. ಒಂದು 1/2 ಗಂಟೆಗಳ ಕಾಲ ಲೋಕಾಯುಕ್ತ ಪೊಲೀಸರು ಸಹ ಇವರ ಹೈಡ್ರಾಮಕ್ಕೆ ಹೈರಾಣ ಆಗಿ ನಂತರ ಅವರನ್ನು ಸಮಾಧಾನ ಪಡಿಸುವ ಕೆಲಸ ಮಾಡ್ತಾರೆ. ನಂತರ ಹೃದಯಾಘಾತ ಆಗಿದೆ ಅಂತೇಳಿ ನಾಟಕ ಮಾಡಿ ಇದೀಗ ಅವರನ್ನು ಮೆಡಿಕಲ್ RL ಜಲಪ ಮೆಡಿಕಲ್ ಕಾಲೇಜಿಗೆ ದಾಖಲಿಸಲಾಗಿದೆ. ಅಂದ್ರೆ ಇವರು ಅಕ್ರಮ ಆಸ್ತಿ ಸಂಪಾದನೆ ಮಾಡಿ ಇವರಿಗಾಗಿ ಇರುವಂತ ಭಯ ಈಗ ಲೋಕಾಯುಕ್ತ ಪೊಲೀಸರು ಏನ್ ದಾಳಿ ಮಾಡಿದ ತಕ್ಷಣ ಅವ್ರಿಗೆ ಭಯ ಉಂಟಾಗಿ ಈ ರೀತಿಯ ಹೊಸ ನಾಟಕಗಳನ್ನು ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸಚಿನ್. ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವೆಂಕಟೇಶಪ್ಪ ಅವರ ಮನೆಯಲ್ಲಿ ಎಲ್ಲ ದಾಖಲೆಗಳು ಸರಿಯಾಗಿದ್ರೆ, ಅವರು ಅಕ್ರಮ ಎಸಗಿಲಿಲ್ಲ ಅಂದ್ರೆ ಅವರು ಈ ತರ ಹೈಡ್ರಾಮಾ ಮಾಡೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಏನು ಸುಮ್ ಸುಮ್ಮನೆ ಬಂದು ದಾಳಿ ಮಾಡಲ್ಲ, ಅನುಮಾನ ಇದ್ರೆ ಮಾತ್ರ ಈ ರೀತಿಯಾಗಿ ದಾಳಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ವೆಂಕಟೇಶಪ್ಪ ಅವರು ಕರೆಕ್ಟಲ್ಲಿ ಇದ್ದಿದ್ರೆ, ಅವರು ಭ್ರಷ್ಟಾಚಾರನೇ ಮಾಡಿಲ್ಲ ಅಂದಿದ್ರೆ, ಅಕ್ರಮವಾಗಿ ಹಣ ಸಂಪಾದನೆ ಮಾಡಿಲ್ಲ ಅಂದಿದ್ರೆ, ಅವರು ಈ ರೀತಿಯಾದಂತಹ ಬಿದ್ದು ಬಿದ್ದು ಹೊರಳಾಡಿ ಅಯ್ಯೋ ನನ್ನ ಮನೆ ರೇಡ್ ಮಾಡಬೇಡಿ ಅನ್ನುವಂತಹ ಅವಶ್ಯಕತೆನೇ ಇಲ್ಲಿ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಬೀಡ ಹಿಡಿತಾರ.